ಒಟ್ಟಿನಲ್ಲಿ ಮನೆಗೆ ನುಗ್ಗಿ ನಗದು ಕಳ್ಳತನ ಮಾಡಿರುವ ಘಟನೆ ಪಕ್ಷಿಕೆರೆಯ ಹೊಸಕಾಡು ಪೆಟ್ರೋಲ್ ಪಂಪ್ ಬಳಿಯ ಮನೆಯೊಂದರಲ್ಲಿ ಶುಕ್ರವಾರ ನಡೆದಿದೆ. ಪಕ್ಷಿಕೆರೆ ಕಿನ್ನಿಗೋಳಿ ಮುಖ್ಯ ರಸ್ತೆಯ ಹೊಸಕಾಡು ಪೆಟ್ರೋಲ್ ಪಂಪ್ ಮುಂಭಾಗದಲ್ಲಿ ವಾಸವಾಗಿರುವ ಅಬ್ದುಲ್ ಮಜೀದ್ ಎಂಬವರ ಮನೆಯ ಮುಂಭಾಗಿಲಿನ ಚಿಲಕವನ್ನ ಮುರಿದು ಒಳಹೋಗಿದ್ದಾರೆ. ಕೋಣೆಯೊಂದರಲ್ಲಿ ಇರುವ ಕಪಾಟಿನ ಬಾಗಿಲನ್ನ ಒಡೆದು ಅದರಲ್ಲಿದ್ದ ನಾಲ್ಕು ಚಿನ್ನದ ಉಂಗುರ, ಒಂದು ಬ್ರೇಸ್ಲೆಟ್, ಕೋಣೆಯಲ್ಲಿ ಡಬ್ಬವೊಂದರಲ್ಲಿದ್ದ ಸುಮಾರು 1500 ರೂಪಾಯಿ ನಗದನ್ನ ಕದ್ದೊಯ್ದಿದ್ದಾರೆ. ಪಕ್ಷಿಕೆರೆಯಲ್ಲಿ ರಿಕ್ಷಾ ಚಾಲಕರಾಗಿರುವ ಮಧ್ಯಾಹ್ನ ಮಜೀದ್ ಅವರು ಮಸೀದಿಗೆ ಹೋಗಿದ್ದು ಮಜೀದ್ ಅವರ ಹೆಂಡತಿ ಮತ್ತು ಮಗಳು ವೈದ್ಯರ ಬಳಿ ತೆರಳಿದ್ರು. ಮಗ ಮನೆಯಿಂದ ಹೊರ ಹೋಗಿದ್ರು. ಮಜೀದ್ ಅವರ ಮಗ ಮನೆಗೆ ಬರುವ ಸಂದರ್ಭ ಮನೆಯ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ದು ಈ ಸಂದರ್ಭ ಕಳ್ಳತನ ನಡೆದ ಘಟನೆ ಬೆಳಕಿಗೆ ಬಂದಿದೆ. ಮುಲ್ಕಿ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ.